ನಾನು ಸಸ್ಪೆಂಡ್ ಯಾಕಾದೆ ಸರ್? ಕಾಮಾಗಿರಿ ಸರ್, ಈ ಟೈಮ್ ನಾವು ನಾವೇ ಟೆನ್ಷನ್ ಮಾಡಿಕೊಂಡು ನಮ್ಮನ್ನು ನಾವೇ ಡ್ಯಾಮೇಜ್ ಮಾಡ್ಕೊಬಾರ್ದು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಸರ್. ಸರ್ ಬಟ್ ನೀವು ಬೇಸಿಕಲಿ ಸಸ್ಪೆಂಡ್ ಯಾಕಾದ್ರಿ ಸರ್? ಅವನ್ನ ಲಂಚ ತಗೊಂಡಿರೋ ಕೇಸಲ್ಲಿ ಸಸ್ಪೆಂಡ್ ಮಾಡ್ಬಿಟ್ಟಿದ. ಬಟ್ ಅದು ಸುಳ್ಳಲ್ವಾ ಸರ್? ಹೌದು ಅದು ಸುಳ್ಳು. ಅದಾದ್ಮೇಲೆ ನನ್ನ ಪ್ರಾಡಕ್ಟ್ಸ್ನ ಅಡಲ್ಟ್ರೇಟ್ ಮಾಡಿ ನನಗೆ ಜೈಲು ಕಳಿಸೋದು. ನಿಮ್ಮ ಪ್ರಾಡಕ್ಟ್ಸ್ ನಮ್ಗೆ ತುಂಬ ಇಷ್ಟ ಆಗಿದೆ. ನನಗೆ ತುಂಬ ಖುಷಿ ಆಯಿತು ಸರ್. ನೀನು ಮಾಡಬೇಕಾಗಿರೋದು ಇಷ್ಟೇ, ಈ ಪೇಪರ್ಗಳು ಸೈನ್ ಹಾಕ್ಬಿಡು. ಯಾತ್ಕೋ ಒಂದ್ಸಲ ಹೋದ್ರೆ ಒಳ್ಳೇದನ್ಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರ ಜೀವನ ಹಾಳು ಮಾಡ್ದ. ಮತ್ತೆ ನಿಮ್ಮ ಸ್ಟೋರಿ? ನೀನು ಮಾಡೋ ಕೆಲಸ ಅಂತಿಂತದಲ್ಲ, ನಿನ್ನ ಒಳ್ಳೆದಕ್ಕೆ ತಾನೇ ನಾನು ಅವನು ಸಾಯಿಸಿದ್ದು. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ಓ ಬಾಪ್ಪ, ಕೂತ್ಕೊಳ್ಳಪ್ಪ. ಥ್ಯಾಂಕ್ಸ್ ಅಣ್ಣ. ಏನೇಳಿ ಸರ್, ಕರೆದ್ರಲ್ಲ. ಸ್ವಲ್ಪ ಬಾಗ್ಲಾಕ್ಬಿಡಪ್ಪ. ತಾನೇ ನಾನು ಆಗ್ತೀನಿ. ಸರಿ ಅಣ್ಣ. ಓಕೆ. ಹಾಂ, ಏನೇಳಿ ಸರ್, ಕರೆದ್ರಲ್ಲ. ಅದೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ರಿ. ನನಗೆ ನಾನು ಮನೆಯಿಂದ ಡೈರೆಕ್ಟಾಗಿ ವಿಷಯ ಅಂತ ಹೇಳ್ಬಿಡಿ ಸರ್. ಇವನಿದಲ್ಲ ಅಪ್ಪ, ಆ ನಾಗೆಯಿಂದ ನಾನು ಸಾಯಿಸಿದ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟಿದ್ದಾನೆ. ಅಯ್ಯೋ, ಮಾಡಬಾರ್ದಾಗಿತ್ತು ಸರ್. ಸೈಬರ್ ಪೊಲೀಸಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇವಾಗ. ಇವಾಗ ಏನಪ್ಪ ಮಾಡೋದು? ಇವಾಗ ನಾವು ಬೇರೆ ಅವ್ರ ಐ ಪಿ ಅಡ್ರೆಸ್ ಕೊಡ್ಬೋದು. ಆದರೆ ಅವ್ರು ನಿಮ್ಮ ಪರವಾಗಿ ಜೈಲ್ಗೆ ಹೋಗ್ಬೇಕಾಗತ್ತೆ. ಆಮೇಲೆ ಅವ್ರನ್ನ ಆಚೆ ತರ್ಸೋಕ್ಕೆ ಏನಾದರೂ ಪ್ರಯತ್ನ ಪಡಬೇಕಾಗತ್ತೆ. ಅವನ್ನ ಒಂದು ವಾರದಲ್ಲೇ ಕರ್ಸ್ತೀನಿ ಈಚೆ ಕಡೆ. ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. ನಿಮ್ಮ ಕಡೆ ಯಾರು ಒಪ್ಕೊಂಡ್ರೆ ನಾನು ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿಸ್ತೀನಿ ಸರ್. ನಮ್ಗೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಕಡೆ ಯಾರೋ ಬರಲ್ಲಪ್ಪ. ನೀನ ಓಕೆಪ್ಪ? ಸರ್, ನನ್ನ ಫೈನಲ್ ಎಕ್ಸಾಮ್ ನಡೀತಾ ಇದೆ. ಈ ಟೈಮಲ್ಲಿ ನಂಗೆ ಯಾವುದೇ ಥರ ರಿಸ್ಕ್ ತೊಗೊಳ್ಳೋಕ್ಕೆ ಇಂಟ್ರೆಸ್ಟ್ ಸರ್. ಬೇರೆ ನಿಮ್ಮ ಕಡೆ ಯಾರನ್ನಾದ್ರೂ ಕಳಿಸಿ. ಏನಪ್ಪ, ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ ಸರ್, ಆದರೆ ಒಂದು ವಾರ ಅಂದರೆ ಸರಿ ಸರ್. ಬೇಸಿಕಲಿ ನಾನು ಕಾಲೇಜ್ ಡಿಗ್ರಿ ಎಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಇವಾಗ ನಾವು ಹೆಂಗೆ ಸೋಲ್ಸೋದು? ಮೋಸ್ಟ್ಲಿ ನಾವು ಒಂದು ತಮ್ಮನ ಸೋಲ್ಸಿದ್ರೆ ಏನಾದರೂ ಮಾಡ್ಬೋದು. ಓಕೆ, ನಾನು ಹ್ಯಾಂಡಲ್ ಮಾಡ್ತೀನಿ. ನೆಕ್ಸ್ಟ್ ಡ್ಯಾನಿಯಲ್ ನಾವು ಮೆಂಟಲಿ ಡಿಸ್ಇಂಟಿಗ್ರೇಟ್ ಮಾಡೋದು.
ಹಲೋ ಬಾಸ್, ಮಾಲ್ ರೆಡಿ. ಸರಿ ತಗೊಂಡ್ ಬಾ. ಓಕೆ ಸರ್, ಕಮಿಂಗ್. ಮಾಲ್ ರೆಡಿನಾ? ಏನಿದು? Do you think this is a joke? It's been 7 years coming. I tore into that fruity loops and turned it into something. It was built from really nothing, like a building out the wind. Got a $20 mic, trust me, eBay is your friend. But really there's no one but my king could tell you where I've always been. And trust me, where I am at now was never bought up or pretend. Let's begin. I tell you how this whole thing happened. Talk my talk and walk the walk and follow through with action. Call me pretty boy, but now you know that I'm not acting. Was always in my own world, up until the class end. Back then, wasn't in the fractions. Ask me what I wanted to be, would never have told you rapping. Yaar nenu? Think. I don't have time to think. Not funny, who knew what I wanted to do? I was no joke, I had something to prove. I'm in the running and making my moves. This is a game I'm not willing to lose. Funny, who knew what I wanted to do? I was no joke, you destroyed my life. ಅವತ್ತು ನಾನು ನಿನ್ನ ಜೀವನ ಪ್ರ ಬಿಟ್ಟು ಬಿಟ್ಟು ತಪ್ಪು ಕೆಲಸ ಮಾಡಿದೆ. Shoes addiction, it's so thrilling to do, but now it's all complicated. Wanna go back to when it was just chilling and cruise. No rules, only freestyling past that. I just take my time while everyone is on the fast track. Always bet the other way, that's money on the NASDAQ. And I don't need investors, cause I know I'll get my cash back. Fast track, bah, come on. I can't realize I'm where they doubting. Always knew I had it, stay quiet when they were shouting. Still in the building phase of my castle up on the mountain. Counting every single brick till it's built. Now it's stable, it don't tilt. Every track that I have killed, yeah, I'm in my bedroom still. Give a shit for real, only do this cause I love it. Give a fuck about how you feel. And like I said back in the day, this is my drug, I need my fill. Funny, who knew what I wanted to do? I was no joke, I had something to prove. I'm in the running. You can't change your fate. This is a game I'm not willing to lose. Funny, who knew what I wanted to do? I was no joke, I had something to prove. I'm in the running and making my moves. This is a game I'm not willing to lose. ಹಲೋ ಮಿಸ್ಟರ್ ಡ್ಯಾನಿಯಲ್, ಮೂರು ಜನಕ್ಕೆ ಮೋಸ ಮಾಡಿ ಇಷ್ಟೊತ್ತಿಗಾಗಲೇ ನೀನು ಯಾವಾಗೋ ಸತ್ತೋಗಿರ್ಬೇಕಾಯಿತು. ಆದರೆ ನಡೆಸಿ ನಡೆಸಿ ಸಸ್ಬೇಕನ್ನೋದೇ ನನ್ನ ಉದ್ದೇಶ ಆಗಿತ್ತು. ಅದಕ್ಕೆ ಒಂದೇ ಒಂದು ಸತಿ ನೀನು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿ. ಬ್ಯಾಂಕ್ ಅಕೌಂಟಾ? ಝೀರೋ ಬ್ಯಾಲೆನ್ಸಾ? ಸಂಜಯ್ ಸರ್, ನೌ ಇಟ್ಸ್ ಯೋರ್ ಟರ್ನ್. ನಾ ಇಲ್ಲೇ ಇದ್ದೀನಿ. ವೇಟ್ ಸರ್. ಆ ಬಾರಪ್ಪ. ಸ್ವಲ್ಪ ನೀರು ತಗೊಂಡ್ಬರಪ್ಪ.
ಪ್ರತಿಯೊಂದು ಮುಗಿತು ಕೆಲಸ